ಕಾಡಿನ ಒಂದು ಹಸಿರೆ ನಮ್ಮೆಲ್ಲರ ಒಂದು ಹುಸಿರು ನಮ್ಮ ಒಂದು ಹುಸಿರು ಅಂದರೆ ನಮಗೆ ಒಂದು ಉಸಿರಾಡಲಿಕ್ಕೆ ಗಾಳಿ ಬೇಕು ಅಂದರೆ ನಾವು ಒಂದು ಕಾಡನ್ನು ಕಾಪಾಡಲೇಬೇಕು ಈ ಪಾಠದಲ್ಲಿ ಪ್ರೇಮ್ ಅಂತಕ್ಕಂಥ ಒಂದು ಹುಡುಗ ಪುಟ್ಟ ಬಾಲಕ ಯಾವ ರೀತಿ ಕಾಡನ್ನು ಕಾಪಾಡ್ಕೊಳ್ತಾನೆ ಅಂತಕ್ಕಂಥ ಈ ಪಾಠವನ್ನು ನಾವು ಇವತ್ತು ಕಲಿತಾ ಹೋಗೋಣ ನೆಕ್ಸ್ಟ್ ಗೋ ಟು ದ ಲೆಸನ್ ಚಿಲ್ಡ್ರನ್ ಆಲ್ ಆಫ್ ಯು ಬಿಫೋರ್ ಗೋಯಿಂಗ್ ಟು ದ ಲೆಸನ್ ಇಯರ್ ಈಸ್ ದ ವಾಮಪ್ ಆ್ಯಕ್ಟಿವಿಟಿ ಒಂದು ವಾಮ್ ಅಪ್ ಆ್ಯಕ್ಟಿವಿಟಿ ಇದೆ ಟಾಸ್ಕ್ ನಂಬರ್ ಒನ್ ಕ್ಲಾಸ್ ರೂಮಲ್ಲಿ ಮಾಡೋದರಿಂದ ಅದು ಸಾಧ್ಯ ಆಗೋಲ್ಲ ಗೋ ಟು ದ ಕ್ಲಾಸ್ ರೂಮ್ ಟು ಟಾಸ್ಕ್ ನಂಬರ್ ಟು ಆಲ್ ಆಫ್ ಯು ಆ್ಯಂಡ್ ರೈಟ್ ದ ಫುಡ್ ಐಟಮ್ಸ್ ವಾಟ್ ಎವರ್ ಇಟ್ ಈಸ್ ಅಲ್ಲಿ ಫ್ರೂಟ್ಸ್ ಮತ್ತು ಯಾವ ತಿನ್ನೋ ಒಂದು ವಸ್ತುಗಳಿರ್ತವೆ ದೋಸೆ ಆಗಿರಬಹುದು ಚಾಕ್ಲೇಟ್ ಇವೆಲ್ಲವನ್ನ ಸಹ ನೀವು ಅಲ್ಲಿ ಬರೀರಿ ಶೆಲ್ಟರ್ ಟು ದ ಅನಿಮಲ್ಸ್ ಪ್ರಾಣಿಗಳು ವಾಸ ಮಾಡ್ತಕ್ಕಂತಹ ವಸತಿ ಸ್ಥಳಗಳು ಡೆನ್ ಆಮೇಲೆ ಹೌಸ್ ನಾವು ಸಹ ಪ್ರಾಣಿಗಳ ಗುಂಪಿಗೆ ಸೇರಿಕೊಳ್ತೀವಿ ನೆಸ್ಟ್ ಹೀಗೆಲ್ಲ ಬರೀಬಹುದು ಆ್ಯಂಡ್ ಫ್ಯೂಯಲ್ ಅದರ್ ಥಿಂಗ್ಸ್ ಫ್ಯೂಯಲ್ ಅಂದರೆ ಉರುವಲುಗಳು ಫೈರ್ವುಡ್ ಫೈರ್ ಮ್ಯಾಚ್ ಬಾಕ್ಸ್ ಆಮೇಲೆ ಬೇರೆ ರೀತಿಯ ಒಂದು ಹುರುವಲಗಳು ಅಂದರೆ ಕೆರೋಸಿನ್ ಪೆಟ್ರೋಲಿಯಂ ಈ ರೀತಿಯ ಥಿಂಗ್ಸ್ಗಳನ್ನು ನಾವು ನೀವು ಬರೀಬಹುದು ಸಿ ಚಿಲ್ಡ್ರನ್ ವಾಟ್ ಎವರ್ ದ ಥಿಂಗ್ಸ್ ವಿ ಆರ್ ಯೂಸ್ಡ್ ಇನ್ ಅವರ್ ಡೈಲಿ ಲೈಫ್ ದೀಸ್ ಆರ್ ಥಿಂಗ್ಸ್ ವಿ ಆರ್ ಗೆಟ್ ಫ್ರಮ್ ದ ಫಾರೆಸ್ಟ್ ಇಸ್ ಇಂಟ್ ಇಟ್ ನಾವು ದಿನನಿತ್ಯ ಪ್ರತಿನಿತ್ಯ ಬಳಸ್ತಕ್ಕಂತಹ ಈ ಎಲ್ಲ ವಸ್ತುಗಳು ಸಹ ನಮಗೆ ಕಾಡಿಂದನೇ ಬಂದಿರ್ತವೆ ನಾವು ನಮ್ಮ ಜೀವನದಲ್ಲಿ ಒಂದು ಮರವನ್ನು ನಾವು ಏನು ಅಪೇಕ್ಷೆ ಮಾಡ್ತೀವಿ ಒಂದು ಮರ ನಮಗೆ ಎಷ್ಟು ಸಾಧ್ಯ ಕೊಡಲಿಕ್ಕೆ ಸಾಧ್ಯನೋ ಅಷ್ಟೆಲ್ಲ ಥಿಂಗ್ಸ್ಗಳನ್ನು ಅದು ನಮಗೆ ಒದಗಿಸ್ಕೊಡುತ್ತೆ ಆದರೆ ನಾವು ಮರಕ್ಕೆ ಮಾತ್ರ ಏನೂ ಸಹ ಕೊಡಲಿಕ್ಕೆ ನಾವು ಅಪೇಕ್ಷೆಯನ್ನು ಪಡಲ್ಲ ವಿ ಆರ್ ದ ಹ್ಯೂಮನ್ ಬೀಯಿಂಗ್ಸ್ ನಾವು ಮನುಷ್ಯ ಜಾತಿಯವರು ಏನು ಮಾಡ್ತೀವಿ ವಿ ವಾಂಟ್ ಅಕ್ವೈರ್ ದ್ ಅಕ್ವೈರ್ ದ ಥಿಂಗ್ಸ್ ನಾವು ಅದನ್ನು ಅಕ್ವೈರ್ ಮಾಡ್ಕೊಳ್ಲಿಕ್ಕೆ ಅಂದರೆ ಪಡ್ಕೊಳ್ಲಿಕ್ಕೆ ನಾವು ಇಷ್ಟಪಡ್ತೀವಿ ಅದನ್ನು ನಾವು ಕೊಡಲಿಕ್ಕೆ ಇಷ್ಟಪಡಲ್ಲ ನಾವು ಒಂಥರ ಮನುಷ್ಯ ಜನಾಂಗದವರು ಸ್ವಾರ್ಥಿಗಳು ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಗೋ ಟು ದ ಲೆಸನ್ ಚಿಲ್ಡ್ರನ್ ಯಾವ ರೀತಿ ಒಂದು ಹುಡುಗ ಈ ಕಾರ್ಡನ್ನು ಕಾಪಾಡ್ತಾನೆ ಐ ಆಮ್ ಗೋಯಿಂಗ್ ಟು ರೀಡ್ ಎ ಲೆಸನ್ ನಾವು ಪ್ಲೀಸ್ ಕಿಪ್ ದ ಫಿಂಗರ್ ಅಂಡರ್ ದ ಲೈನ್ಸ್ ಆ್ಯಂಡ್ ಪ್ಲೀಸ್ ರೀಡ್ ಟು ಆರ್ ತ್ರೀ ಟೈಮ್ಸ್ ಇನ್ ಯುವರ್ ಹೋಮ್ಸ್ ಚಿಲ್ಡ್ರನ್ ಪ್ರೇಮ್ ಲಿವ್ಡ್ ವಿತ್ ಇಸ್ ಪೇರೆಂಟ್ಸ್ ಇನ್ ಎ ಸ್ಮಾಲ್ ವಿಲೇಜ್ ನಿಯರ್ ಬಂಡಿಪುರ್ ಫಾರೆಸ್ಟ್ He had the good habit of taking an evening walk in the forest. After some days, he became friendly with the animals and birds in the forest. One day, he came home from school looking sad. His mother asked, "What is the matter, Prem?" He replied, "Ma, I have heard that many trees in the forest will be cut down. Where will the animals and birds go if the trees are cut?" Okay, children, look at this lesson carefully. Prem is the name of the boy. He has lived with his parents in a small village near Bandipur forest. Where did Prem live? He is living with his parents in a Bandipur forest. And his habit of taking an evening walk. Evening walk Under Sanjay ವಾಕನ್ನು ಅಂದರೆ ನೆಡೆ ನೆಡಿಗೆನ ಮಾಡ್ತಕ್ಕಂಥದ್ದು ಕಾಡಿನ ತನಕ ಅವನು ತನ್ನ ಹಳ್ಳಿಯಿಂದ ಕಾಡಿನ ತನಕ ನಡ್ಕೊಂಡು ಹೋಗ್ತಾ ಇದ್ದ ಹೀಗೆ ಆಫ್ಟರ್ ಸಮ್ ಟೈಮ್ಸ್ ಈ ಬಿಕ್ಕಿಮ್ ದ ಫ್ರೆಂಡ್ ವಿತ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆ ಕಾಡಿನಲ್ಲಿ ಇರ್ತಕ್ಕಂತಹ ಪ್ರಾಣಿಗಳು ಪಕ್ಷಿಗಳ ಜೊತೆಯಲ್ಲಿ ಅವನು ಸ್ನೇಹವನ್ನು ಬೆಳೆಸ್ಕೊಳ್ತಾನೆ ಸ್ನೇಹವನ್ನು ಬೆಳೆಸ್ಕೊಂಡು ಅವಳುಗಳ ಜೊತೆಯಲ್ಲಿ ಅವನು ಮಾತನಾಡ್ತಾ ಇರ್ತಾನೆ ಪ್ರತಿನಿತ್ಯ ಸಂಜೆ ವಾಕ್ ಹೋದಾಗಲೆಲ್ಲ ಆ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮಾತಾಡಿಸಿ ಮಾತಾಡಿಸಿ ಅಭ್ಯಾಸವನ್ನು ಮಾಡ್ಕೊಂಡಿರ್ತಾನೆ ನಾವು ಅದೇ ಥರ ಅಲ್ವಾ ಮನೆಯಲ್ಲಿ ಒಂದು ಪುಟ್ಟ ನಾಯಿಯನ್ನು ಸಾಕ್ತೀವಿ ಆ ನಾಯಿಯನ್ನ ದಿನ ಏನು ಮಾಡ್ತೀವಿ ಟಾಮಿ ಹತ್ರವ ಟಾಮಿ ಆಲ್ ಕುಡಿ ಅಂತ ಹೇಳಿದಾಗ ಅದೇನು ಮಾಡುತ್ತೆ ದಿನನಿತ್ಯ ನಾವು ಮಾತಾಡಿಸ್ತಾ ಇದ್ದಾಗ ಅದು ನಮಗೆ ಅಭ್ಯಾಸ ಆಗ್ತಾ ಬರುತ್ತೆ ಅಲ್ವಾ ಮಕ್ಕಳೇ ಅದೇ ಥರನೇ ಪ್ರೇಮ್ ಕೂಡ ಪ್ರತಿನಿತ್ಯ ಅಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಪಕ್ಷಿಗಳನ್ನು ಅಭ್ಯಾಸ ಮಾಡಿಕೊಂಡು ಅವರ ಜೊತೆಯಲ್ಲಿ ಒಳ್ಳೆಯ ಸ್ನೇಹತ್ವವನ್ನು ಇಟ್ಕೊಂಡಿದ್ದ ಯಾಕೆಂದರೆ ಇಸ್ ದ ಟ್ರೂ ಲವ್ ಆಫ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅವನಿಗೆ ಅನಿಮಲ್ಸ್ ಬರ್ಡ್ಸ್ ಮತ್ತು ಫಾರೆಸ್ಟ್ ಅಂದ್ರೆಲ್ಲ ತುಂಬ ಇಷ್ಟ ಆಗ್ತಾಯಿತ್ತು ಇಲ್ಲ ಉದ್ದೇ ಅದಕ್ಕೋಸ್ಕರ ಅವನವನ್ನ ತುಂಬ ಪ್ರೀತಿಸ್ತಾ ಇದ್ದ ಇಷ್ಟಪಡ್ತಾ ಇದ್ದ ಹೀಗಿರಬೇಕಾದ್ರೆ ಒನ್ ಡೇ ಈ ಕೇಮ್ ಓಮ್ ಫ್ರಮ್ ಸ್ಕೂಲ್ ರುಕಿಂಗ್ ಸ್ಯಾಡ್ ಒಂದು ದಿವಸ ಶಾಲೆಯಿಂದ ಮನೆಗೆ ಬಂದಾಗ ಅವನು ತುಂಬ ಬೇಜಾರಲ್ಲಿದ್ದ ಸೊ ಈಸ್ ಮದರ್ ಆ್ಯಸ್ಟ್ ಅವನ ತಾಯಿಯವನನ್ನು ಕೇಳಿದ್ರು ಏನಂತ ವಾಟ್ ಈಸ್ ದ ಮ್ಯಾಟ್ರ್ ಪ್ರೇಮ್ ಏನು ವಿಷಯ ಪ್ರೇಮ್ ಈ ರಿಪ್ಲೈಡ್ ಅವನು ಮತ್ತೆ ಪುನರುಚ್ಚಿಸಿದ ರಿಪ್ಲೈಡ್ ಅಂದರೆ ಪುನರುತ್ತರಿಸೋದು ಅವರಿಗೆ ಮತ್ತೆ ವಾಪರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ನೀಡ್ತಕ್ಕಂಥದ್ದು ಮಾ ಐ ಹ್ಯಾವ್ ಅರ್ಡ್ ದಟ್ ಮೆನಿ ಟ್ರೀಸ್ ಇನ್ ದ ಫಾರೆಸ್ಟ್ ವಿಲ್ ಬಿ ಕಟ್ ಡೌನ್ ಅಮ್ಮ ನಾನು ಕೇಳಿಸ್ಕೊಂಡೆ ಮಾತಾಡ್ತಾ ಇದ್ದರು ಈ ಕಾಡಲ್ಲಿರ್ತಕ್ಕಂಥ ಅನೇಕ ಮರಗಳನ್ನು ಬಿಡ್ತಾರಂತೆ ಹಾಗಾದರೆ ವೇ ವಿಲ್ ದ ಅನಿಮಲ್ಸ್ ಆ್ಯಂಡ್ ಗೋ ಬರ್ಡ್ಸ್ ಗೋ ಇಫ್ ದ ಟ್ರೀಸ್ ಆರ್ ಕಟ್ ಹಾಗಾದರೆ ಈ ಕಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲಿಗಮ್ಮ ಹೋಗ್ತವೆ ಅಂತ ಕೇಳ್ದ ಏಕೆಂದರೆ ನಾವು ಮನುಷ್ಯರಿಗಾದರೆ ಮರ ಮನೆಗಳಿರುತ್ತೆ ಅಲ್ವಾ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಸ್ವಂತ ಮನೆಗಳಿರುತ್ತೆ ನಾವು ಅಲ್ಲಿಗೆ ವಾಪಸ್ ಬರ್ತೀವಿ ಬಟ್ ಫಾರಿಮಲ್ಸ್ ಮತ್ತು ಬರ್ಡ್ಸ್ ಅವ್ರಿಗೆ ಎಲ್ಲಿ ಮನೆ ಕಾಡೇ ಅವ್ರ ಮನೆ ಅಲ್ವಾ ಹಾಗಾಗಿ ಈ ಕಾಡಿನಲ್ಲಿರ್ತಕ್ಕಂತಹ ಮರಗಳನ್ನೇ ಕಡಿದ್ರೆ ಈ ಪ್ರಾಣಿಗಳು ಪಕ್ಷಿಗಳು ಎಲ್ಲಿಗಮ್ಮ ಹೋಗ್ತವೆ ಅಂತ ಅವನು ಆ ಮುಗ್ಧಾಗಿರ್ತಕ್ಕಂತಹ ಮಗು ಪ್ರೇಮ್ ಮುಗ್ಧತೆಯಿಂದ ತನ್ನ ಒಂದು ತಾಯಿಗೆ ಪ್ರಶ್ನೆಯನ್ನು ಕೇಳ್ತಾನೆ ಓಕೆ ಚಿಲ್ಡ್ರನ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್ ಹಾಲ್ ಆಫ್ ಯು ಲುಕಿಂಗ್ 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 ದ ಪಿಕ್ಚರ್ ಹಾಲ್ ಆಫ್ ಯು ಲುಕ್ ಅಟ್ ದ ಪಿಚ್ಚರ್ ಯುವರ್ ಪ್ರೇಮ್ ಈಸ್ ಡ್ಯಾನ್ಸಿಂಗ್ ಆ್ಯಂಡ್ ಎಂಜಾಯಿಂಗ್ ಆ್ಯಂಡ್ ಟಾಕಿಂಗ್ ವಿತ್ ದ ಅನಿಮಲ್ಸ್ ಇನ್ ದ ಫಾರೆಸ್ಟ್ ಲುಕ್ ಅಟ್ ದ ಡೀರ್ ರ್ಯಾಬಿಟ್ ಪಿಕ್ ಹಾಕ್ ಆ್ಯಂಡ್ ಸ್ಪಾರೋಸ್ ದೇ ಆರ್ ಸರೌಂಡಿಂಗ್ ಅರೌಂಡಿಂಗ್ ಅಂಡ್ ದ ಪ್ರೇಮ್ ಇಸೆಂಟ್ ಇಟ್ ಅವನನ್ನು ಸುತ್ತುವರೆದಿದ್ದೇವೆ ಎಲ್ಲವೂ ಸೊ ಅದರಿಂದ ಅವನು ತುಂಬ ಎಂಜಾಯ್ ಮಾಡ್ತಿದ್ದ ಈ ಹ್ಯಾವಿಂಗ್ ಎ ಫ್ರೆಂಡ್ಶಿಪ್ ವಿತ್ ದ ಅನಿಮಲ್ಸ್ ಅವನ ಅನಿಮಲ್ಸ್ ಜೊತೆಯಲ್ಲಿ ಫ್ರೆಂಡ್ಶಿಪ್ ಇತ್ತು ಸೊ ಗೋ ಟು ದ ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫ್ ಚಿಲ್ಡ್ರನ್ ಈಸ್ ಮದರ್ ನ್ಯೂ ದಟ್ ಪ್ರೇಮ್ ಲವ್ಡ್ ಟ್ರೀಸ್ ಬರ್ಡ್ಸ್ ಅನಿಮಲ್ಸ್ ಆ್ಯಂಡ್ ಫ್ಲವರ್ಸ್ ಸೊ ಶೀ ಸೆಡ್

ಬರ್ಡ್ಸು ಟ್ರೀಸ್ ಅನಿಮಲ್ಸ್ ಫ್ಲವರ್ಸ್ ಅಂದ್ರೆಲ್ಲ ತುಂಬ ಇಷ್ಟ ಅಂತ ಸೊ ಅವ್ರು ಹೇಳಿದ್ರು ಏನಂತ ವೈ ಡೋಂಟ್ ಯು ಗೋ ಟು ದ ಫಾರೆಸ್ಟ್ ನಿನ್ನ ಫಾರೆಸ್ಟಿಗೆ ಯಾಕೆ ಹೋಗಬಾರ್ದು ನಿನ್ನ ಫ್ರೆಂಡ್ಸನ್ನು ಕರ್ಕೊಂಡು ಹೋಗು ಅಲ್ಲಿ ನಿನಗೆ ಏನು ಅನಿಸುತ್ತೋ ಹ್ಯಾಪಂಡ್ ಫೈಂಡ್ ಔಟ್ ವಾಟ್ ಹ್ಯಾಸ್ ಹ್ಯಾಪಂಡ್ ಎಕ್ಸಾಕ್ಟ್ಲಿ ಏನಾಯಿತು ನಿಜವಾಗಿ ಕಾಡನ್ನು ಯಾಕೆ ಕಡಿತಾರೆ ಅನ್ನೋದಕ್ಕೆಲ್ಲ ಪ್ರಶ್ನೆಗಳಿಗೂ ನಿನ್ನ ಉತ್ತರ ಸಿಗುತ್ತೆ ಗೋ ಇತೀವ್ರ ಫ್ರೆಂಡ್ ನರ್ಸ್ರೀ ನೀನು ನಿನ್ನ ಫ್ರೆಂಡ್ ನರ್ಸರಿನ ಕರ್ಕೊಂಡು ಹೋಗು ಅಲ್ಲೇ ಡಿಸ್ಕಸ್ ಮಾಡು ಅಂತ So, encouraging his, his um, child to go to the forest. Okay, children, go to the next side. Okay, I'm going to read the lesson now. Prem took his friend Nasreen with him to the forest. They walked to, to their most favorite place in the forest. As they sat on the rock and looked around, Ira, the deer, came sprinting towards them. Nasreen asked Prem, "What's the matter? Mat why is the deer looking sad?" Prem replied that the trees in that forest would soon be cut down, and Hira must have heard about this. Both thought for a while about where these animals would go. Look at the children, all of you. Go to the paragraph number four. Prem took his friend Nasreen. ಪ್ರೇಮ್ ಆ್ಯಂಡ್ ಟೇಕ್ ದ ಕ್ಯಾಂಪಾನಿಯನ್ ಆಫ್ ನಸ್ರೀನ್ ನಸ್ರೀನ ಸ್ನೇಹಿತನನ್ನು ಕರ್ಕೊಂಡು ಫಾರೆಸ್ಟ್ಗೆ ಹೋದ ದೇ ವಾಕ್ಡ್ ಟು ದೇರ್ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಇನ್ ದ ಫಾರೆಸ್ಟ್ ಪ್ರತಿನಿತ್ಯ ವಾಕ್ ಹೋಗಬೇಕಾದ್ರೆ ಒಂದು ಎತ್ತರವಾಗಿರ್ತಕ್ಕಂಥ ಬಂಡೆ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವನು ವಾಪಸ್ ಬರ್ತಾಯಿತ್ತು ಹಾಗಾಗಿ ಅದು ಅವನ ಒಂದು ಫೇವ್ರೆಟ್ ಪ್ಲೇಸ್ ಆಗಿತ್ತು ಸೊ ಆ್ಯಸ್ ಯೂಶಯಲ್ ಈ ಗೋಸ್ ಟು ದ ರಾಕ್ ಆ್ಯಂಡ್ ಸಿಟ್ ಅರೌಂಡ್ ದ ಫಾರೆಸ್ಟ್ ಆ ಒಂದು ಬಂಡೆ ಮೇಲೆ ಕುತ್ಕೊಂಡು ಒಂದು ರೌಂಡ್ ಸುತ್ತವನ್ನು ನೋಡ್ದ ನೋಡ್ತಾ ಇರಬೇಕಾದ್ರೆ ಹೀರಾ ಇಟ್ಸ್ ದ ನೇಮ್ ಆಫ್ ದ ಡೀರ್ ಅವನು ಒಂದು ಡೀರ್ಗೆ ಹೀರಾ ಅಂತ ಹೆಸರನ್ನು ಇಟ್ಟಿದ್ದ ಆ ಹೀರಾ ಏನು ಮಾಡ್ತು ಕೇಮ್ ಸ್ಪ್ರಿಂಟಿಂಗ್ ಟು ವರ್ಡ್ಸ್ ತಿಮ್ ಸ್ಪ್ರಿಂಟಿಂಗ್ ಅಂದರೆ ಜಿಗಿದು ಜಿಗಿದು ಅವನ ಹತ್ರ ಬಂತು ನೆಗೆದು ನೆಗೆದು ಆ ಹೀರಾ ಜಿಂಕೆ ಅವನ ಹತ್ರ ಬಂತು ಬಂದ ತಕ್ಷಣ ನಸ್ರೀನ್ ಆ್ಯಸ್ಟ್ ಹಿಮ್ ನಸ್ ನಸ್ರೀನ್ ಆ್ಯಸ್ಟ್ ಪ್ರೇಮ್ ನಸ್ರೀನ್ ಪ್ರೇಮ್ನನ್ನು ಕೇಳ್ದ ವಾಟ್ಸ್ ದ ಮ್ಯಾಟರ್ ವೈಸ್ ದ ಡೂ ಇಟ್ ಲುಕಿಂಗ್ ಸ್ಯಾಡ್ ಏನು ವಿಷಯ ಪ್ರೇಮ್ ಇವತ್ತು ಯಾಕೆ ಡೀರ್ ನೋಡಲಿಕ್ಕೆ ತುಂಬ ಬೇಜಾರಲ್ಲಿದೆ ಅಂತ ನಸರಿನ್ ಕೇಳ್ದ ಪ್ರೇಮ್ ರಿಪ್ಲೈಡ್ ದಟ್ ದ ಟ್ರೀಸ್ ಇನ್ ದಟ್ ಫಾರೆಸ್ಟ್ ವುಡ್ ಸೂನ್ ಬಿ ಕಟ್ ಡೌನ್ ಪ್ರೇಮ್ ಹೇಳ್ದ ಈ ಕಾಡಲ್ಲಿರ್ತಕ್ಕಂಥ ಮರಗಳನ್ನು ಈ ಕಾಡನ್ನು ಸದ್ಯದಲ್ಲೇ ಕಡಿತಾರಂತೆ ಅದಕ್ಕೋಸ್ಕರ ನನ್ನ ಮುದ್ದು ಜಿಂಕೆ ಹೀರಾಗೆ ಬೇಜಾರಾಗಿದೆ ಅಂತ ಅದನ್ನ ಮೋಸ್ಟ್ಲಿ ಪ್ರಬಬಲಿ ಅಂದರೆ ಸಾಮಾನ್ಯವಾಗಿ ಹೀರಾ ಕೇಳಿಸ್ಕೊಂಡಿರಬಹುದು ಅದಕ್ಕೋಸ್ಕರ ಅದಕ್ಕೂ ಸಹ ಬೇಜಾರಾಗಿರಬಹುದು ಅಂತ ಪ್ರೇಮ್ ನಿಜ ಸಂಗತಿಯನ್ನ ನಸ್ರಿನ ಹತ್ರ ಹೇಳ್ತಾ ಬೋತ್ ಥಾಟ್ ಫಾರ್ ಯ ವೈಲ್ಡ್ ಎಬೌಟ್ ವ್ಯಾ ದೀಸ್ ಅನಿಮಲ್ಸ್ ಗೋ ವುಡ್ ಗೋ ಇಬ್ಬರೂ ಸಹ ಡಿಸ್ಕಸ್ ಮಾಡಿದರು ನಸ್ರೀನ್ ಮತ್ತು ಪ್ರೇಮ್ ಇಬ್ಬರೂ ಸಹ ಡಿಸ್ಕಸ್ ಮಾಡಿ ಹಾಗಾದರೆ ಈ ಮರಗಳನ್ನೆಲ್ಲ ಕಡಿದ ನಂತರ ಈ ಪ್ರಾಣಿಗಳು ಎಲ್ಲಿ ಹೋಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿ ಒಂದು ಸೊಲ್ಯೂಷನ್ಗೆ ಅಂದರೆ ಒಂದು ತಾತ್ಪರ್ಯಕ್ಕೆ ಅಂದರೆ ಕೊನೆಯ ಹಂತಕ್ಕೆ ಬರ್ತಾರೆ ಮಕ್ಕಳೇ ನಾವು ಏನು ಮಾಡಬೇಕು ನಾವು ಇಬ್ಬರು ಕೂತ್ಕೊಂಡು ಈ ಕಾಡನ್ನು ಕಡಿಯೋದನ್ನು ಯಾವ ರೀತಿ ನಿಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಇಬ್ಬರೂ ಸಹ ಚರ್ಚೆಯನ್ನು ಮುಂದುವರಿಸ್ತಾರೆ ಗೌ

ಹಾಕ್ತಕ್ಕಂಥದ್ದು ಎಕ್ಸಾಕ್ಟ್ಲಿ ನಾನು ನಿಮಗೆ ಮೀನಿಂಗ್ಸನ್ನು ಹೇಳಲ್ಲ ಸಾರಿ ಗೋ ಟು ದ ಡಿಕ್ಷನರಿ ಆಲ್ ಆಫ್ ಯು ಆ್ಯಂಡ್ ಸರ್ಚ್ ಫಾರ್ ದ ಮೀನಿಂಗ್ ಫೇವ್ರೇಟ್ ಸ್ಪ್ರಿಂಟಿಂಗ್ ರಿಪ್ಲೈಡ್ ಥಾಟ್ ಓಕೆ ಚಿಲ್ಡ್ರನ್ ಗೋ ಟು ದ ನೆಕ್ಸ್ಟ್ ಸೈಡ್ ಇಸ್ ಓಮ್ ವರ್ಕ್ ರೈಟ್ ದ ಲೆಸನ್ ಟು ಟೈಮ್ಸ್ ಅಂಡ್ ರೈಟ್ ದ ನ್ಯೂ ವರ್ಡ್ಸ್ ಫೋರ್ ಟೈಮ್ಸ್ ಇನ್ ಯುವ ಹೋಮ್ ವರ್ಕ್ ಬುಕ್ ಈ ಪಾಠವನ್ನು ನಾನು ಎಲ್ಲಿ ತನಕ ಪಾಠವನ್ನು ಮಾಡಿದ್ದೀನಿ ಅಲ್ಲಿ ತನಕ ಮಾತ್ರ ಟೂ ಟೈಮ್ಸನ್ನು ಬರೀರಿ ಆ್ಯಂಡ್ ರೈಟ್ ದ ನ್ಯೂ ವರ್ಡ್ಸ್ ಹೊಸ ಪದಗಳನ್ನು ಸಹ ಬರೀರಿ ನಿಮ್ಮ ಹೋಮ್ ವರ್ಕ್ ಬುಕ್ಕಲ್ಲಿ ಆ್ಯಂಡ್ ಥ್ಯಾಂಕ್ ಯು ಚಿಲ್ಡ್ರನ್ ಫಾರ್ ಸ್ಪೆಂಡಿಂಗ್ ಫ್ಯೂ ಮಿನಿಟ್ಸ್ ವಿತ್ ಮೀ ಆ್ಯಂಡ್ ಹ್ಯಾವ್ ಎ ಗುಡ್ ಡೇ ಬಾಯ್